वेलकम बैक टू माय चैनल एल्लरिगू गुड मॉर्निंग इवत्ती नम वीडियो लैक्मे प्रॉडक्ट बगे रिव्यू कोडोणा अंत बंदिदीनि याव शेड बेस्ट याव स्किन अवगे याव शेड्स हेगिरुत्ते चेन्नागि कानिसुत्ते अदरल्लू इवाग तुंबा बिसिलिदे इष्टु बिसिलिद्रु नम ब्यूटी नम मेकअप एल्ल नीटागि क्लियर आगि हागे इरबेकु अंत बयसिर्तारे अंतवरिगे ಈ ನನ್ನ ವಿಡಿಯೋ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಮೋಟು ಪ್ರೈಸಸ್ ಸಿಕ್ಕರೆ ಓಕೆ ಈ ಲ್ಯಾಕ್ಮಿ ಫೌಂಡೇಶನ್ ಬಗ್ಗೆ ನಾನು ನಿಮಗೆ ಆಲ್ರೆಡಿ ನಾನು ಮೇಕಪ್ ವಿಡಿಯೋ ಹಾಕಿದ್ದೆ ಇಲ್ಲ ಅಂತ ಹೇಳಿದ್ರೆ ಹೋಗಿ ಆ ವಿಡಿಯೋನ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮೇಕಪ್ಪು ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಲರೂ ವಿಡಿಯೋಸ್ ಚೆನ್ನಾಗೇ ನೋಡಿದ್ದಾರೆ ಲೈಕ್ ಮಾಡಿ ಆವಾಗ ನನಗೆ ಗೊತ್ತಾಗುತ್ತೆ ಯಾ ಎಲ್ರಿಗೂ ಇಷ್ಟ ಆಗಿದೆ ಆ ವಿಡಿಯೋಸ್ ಅಲ್ಲಿ ನೋಡಿದ್ದಾರೆ ಅನ್ನೋದು ನನಗೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನನಗೆ ತುಂಬ ದಿನದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ಆಲ್ ಸ್ಕಿನ್ ಅವರು ನಾನು ಇದನ್ನು ಯೂಸ್ ಮಾಡ್ಬೋದು ಇದರಲ್ಲೇ ಮೆನ್ಷನ್ ಮಾಡಿರ್ತಾರೆ ಇನ್ಸ್ಟೆಂಟ್ ಸ್ಕಿನ್ ಆಗಿ ಸೂಪರಾಗಿ ಚೆನ್ನಾಗಿ ಬರುತ್ತೆ ನಾನಂತೂ ಲ್ಯಾಕ್ಮಿ 925 ನಾನು ಯಾವಾಗಲೂ ಯೂಸ್ ಮಾಡೋದು ಇದು ಜಸ್ಟ್ ಮ್ಯಾರೇಜ್ಗೆ ಏನಕ್ಕಾದ್ರೂ ಫಂಕ್ಷನ್ಗೆ ಏನಕ್ಕಾದ್ರೂ ಇದನ್ನು ಹಚ್ಕೊಂಡು ಹೋಗ್ಬೋದು ನಮ್ಮ ಫೇಸಲ್ಲಿ ಏನೇ ಕಲೆ ಇದ್ರು ಪಿಂಪಲ್ಸ್ ಆಗಿ ಕಲೆ ಹಂಗೆ ಉಳಿದಿದ್ರು ಇದನ್ನು ಇದನ್ನು ಹಚ್ಕೊಂಡು ಮೇಕಪ್ ಮಾಡೋದ್ರಿಂದ ಯಾವುದೇ ಕಲೆ ಏನು ಕಾಣಿಸಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇದು ಶೇಡ್ ಬಂದುಬಿಟ್ಟು ಆಲ್ಮಂಡ್ದು ತುಂಬಾ ಚೆನ್ನಾಗಿ ಬರುತ್ತೆ ನನಗಿದು ಕ್ರೀಮ್ ತುಂಬಾ ಸೂಟ್ ಆಗುತ್ತೆ ನಿಮ್ಗೆ ಆಲ್ರೆಡಿ ನಾನು ಹಚ್ಚನ್ನು ತೋರಿಸಿದ್ದೀನಿ ಯಾವ ರೀತಿ ಬಂದಿದೆ ನನಗೆ ಅಂತೇಳಿ 24 hours ಆದರೂ ಆರಾಮಾಗಿರ್ಬೋದು ಇದರಲ್ಲಿ ಕ್ರೀಮ್ ತೋರಿಸ್ತೀನಿ ನೋಡಿ ಹಚ್ಚಿಬಿಟ್ಟು ಇದು ಒಂದು ಸ್ವಲ್ಪ ಹಚ್ಕೊಂಡ್ರೆ ಸಾಕು ಒನ್ ಶೇಡ್ ಅಲ್ಲೇ ತುಂಬಾ ಚೆನ್ನಾಗಿ ಮೇಕಪ್ ಬರುತ್ತೆ ಸೂಪರ್ ಆಗಿದೆ ಕ್ರೀಮ್ ಮತ್ತೆ ಇದು ಸ್ಮೆಲ್ ಸೂಪರ್ ಆಗಿದೆ ನನಗೆ ಇದು ಸ್ಮೆಲ್ ತುಂಬಾ ಇಷ್ಟ ನೋಡಿ ಟ್ರೈ ಮಾಡಿ ನೀವು ಪರ್ಚೇಸ್ ಮಾಡಿ ಹಚ್ಕೊಳ್ಳಿ ನೋಡಿ ನೀವು ಮೇಕಪ್ಗೆ ಹಚ್ಕೊಂಡು ನೋಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಈ ಕ್ರೀಮು ಹಚ್ಕೊಂಡ್ರೆ ನಿಮ್ಗೆ ಯಾವ ರೀತಿ ಮೇಕಪ್ ಬ್ರೈಟ್ ಆಗಿ ಹೆಂಗ್ ಕಾಣಿಸ್ತಿದೆ ಅಂತ ನಮ್ಗೆ ಹೇಳಿ ಮತ್ತೆ ಇದು ಅಮೌಂಟ್ ಬಂದ್ಬಿಟ್ಟು 315 ಅಮೌಂಟು ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಇದು ಬಾಕ್ಸ್ ಎಲ್ಲ ಕಳೆದ್ಬಿಟ್ಟಿದ್ದೀನಿ ಇದು ತುಂಬ ದಿನದಿಂದ ನಾನು ಯೂಸ್ ಮಾಡಿದ್ದೀನಿ 1 year ನಾನು ಯೂಸ್ ಮಾಡಿದ್ದೀನಿ ಇದು ಬಾಕ್ಸ್ ಎಲ್ಲ ಮಿಸ್ ಮಾಡಿದೆ ಇದು ಪ್ಯಾಕೇಜಿಂಗು ತುಂಬ ಚೆನ್ನಾಗಿ ಬರುತ್ತೆ ಇದು 30 gram ಬರುತ್ತೆ 30 gram ಬರುತ್ತೆ ಇಲ್ಲೇ ಮೆನ್ಷನ್ ಆಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೀವು ಪರ್ಚೇಸ್ ಮಾಡಿ ಇನ್ನೊಂದು ಕ್ರೀಮ್ ಬಗ್ಗೆ ರಿವ್ಯೂ ಕೊಡ್ತೀನಿ ಅಂದ್ಬಿಟ್ಟು ಲ್ಯಾಕ್ಮಿ 925 ವೇಟ್ಲೆಸ್ ಮೌಸ್ ಫೌಂಡೇಶನ್ ಇದು ನನ್ನ ಮದುವೆಗೂ ನನ್ನ ಇದನ್ನ ಬಳಸಿದ್ದು ನಾನು ಒಂದು ಲಿಪ್ಸ್ಟಿಕ್ ವೀಡಿಯೋದಲ್ಲಿ ನಾನು ಒಂದು ಮದುವೆಗೆ ಹಾಕಿದ್ದೀನಿ ಫೋಟೋ ಇನ್ನು ಯಾರಾದರೂ ವೀಡಿಯೋ ನೋಡಿಲ್ಲ ಅಂದರೆ ಲಿಪ್ಸ್ಟಿಕ್ ವೀಡಿಯೋ ಹೋಗಿ ನೋಡಿ ಅದರಲ್ಲೇ ನಾನು ಫೋಟೋ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಹಾಕಿದ್ದೀನಿ ನೋಡಿ ಇದೇ ಕ್ರೀಮು ಒನ್ ಶೇಡಲ್ಲೇ ತುಂಬ ಚೆನ್ನಾಗಿ ಮೇಕಪ್ ಚೆನ್ನಾಗಿ ಬರುತ್ತೆ ನೀವು ಯಾವುದೇ ಮಾಯಿಶ್ಚರೈಸ್ ಯೂಸಸ್ ಮಾಡೋದೇ ಬೇಡ ಡೈರೆಕ್ಟಾಗಿ ಈ ಕ್ರೀಮೇ ಫೇಸಿಗೆ ಅಪ್ಲೈ ಮಾಡಿದ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ ಸ್ಕಿನ್ನು ತುಂಬ ಚೆನ್ನಾಗಿ ಎಲ್ಲ ಕವರಪ್ ಆಗುತ್ತೆ ನಮ್ಮ ಫೇಸಲ್ಲಿ ಏನೇ ಬ್ಲ್ಯಾಕ್ ಡಾಟ್ಸು ಏನೇ ಪಿಂಪಲ್ಸ್ ಆಗಲಿ ಏನೇ ಆಗಿರಲಿ ಇದು ಈ ಶೇಡಿಂದ ಎಲ್ಲ ಕ್ಲಿಯರ್ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇದು ಕ್ರೀಮು ಹಚ್ಕೊಂಡ್ರೂ ಹಚ್ಕೊಳ್ದಿರೋ ಥರನೇ ಫೀಲ್ ಆಗುತ್ತೆ ಇದು MRP ಬಂದುಬಿಟ್ಟು 550 rupees ಇದು ಶೇಡ್ ನಂಬರ್ 04 ರೋಸ್ ಹನಿ ಅಂತ ಇದೇ ನನಗೆ ನಮ್ಮ ಸ್ಕಿನ್ನಿಗೆ ಸೂಟ್ ಆಗೋದು ರೋಸ್ ಹನಿನೇ ಆ 925 cc ಕ್ರೀಮ್ ಬಂದುಬಿಟ್ಟು ಆಲ್ಮಂಡ್ ತುಂಬಾ ಚೆನ್ನಾಗಿ ಬರುತ್ತೆ ಎರಡನ್ನು ಇದನ್ನು ಮದುವೆಗೆ ಎಲ್ಲಿಗೆ ಅದನ್ನು ನಾಚ್ಕೊಂಡು ಹೋಗ್ಬೋದು ಮತ್ತು ಇದು ಕ್ರೀಮನ್ನು ತುಂಬ ಚೆನ್ನಾಗಿದೆ ಕಲರ್ ತೋರಿಸ್ತೀನಿ ನೋಡಿ ಇದೊಂದು ಸ್ವಲ್ಪ ಲೈಟಾಗಿ ಬರುತ್ತೆ ಇದೊಂದು ಶೇಡ್ ಸ್ವಲ್ಪ ಡಾರ್ಕ್ ಬರುತ್ತೆ ಇದು ಆಲ್ಮಂಡು ಇದು ರೋಸ್ ಹನಿದು ತುಂಬ ಚೆನ್ನಾಗಿ ಬಂದಿದೆ ನಾನು ಇದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಕ್ರೀಮ್ ಅಪ್ಲೈ ಮಾಡಿಬಿಟ್ಟು ಮೇಕಪ್ ಮಾಡಿ ತೋರಿಸ್ತೀನಿ ಇದ್ರದ್ದು ನಾನು ತೋರಿಸಿಲ್ಲ ಆಲ್ಮಂಡ್ದು ನಾನು ಆಲ್ರೆಡಿ ವಿಡಿಯೋ ಹಾಕಿ ತೋರಿಸಿದ್ದೀನಿ ನೆಕ್ಸ್ಟು ಈ ಕ್ರೀಮ್ದು ಮೇಕಪ್ ಮಾಡಿಬಿಟ್ಟು ನಾನು ನಿಮ್ಗೆ ಒಂದು ವಿಡಿಯೋ ಹಾಕ್ತೀನಿ ಇದ್ರ ಸ್ಮೆಲ್ಲೂ
ಸಖತ್ತಾಗಿ ಬರುತ್ತೆ. ಹಚ್ಕೊಂಡು ಪಕ್ಕದಲ್ಲಿರೋರು ನೋಡಿದ್ರು ಪಕ್ಕದಲ್ಲಿರೋರ್ಗು ಆ ಸ್ಮೆಲ್ ಬರುತ್ತೆ, ಅಷ್ಟು ಚೆನ್ನಾಗಿದೆ ಇದು ಫೌಂಡೇಶನ್ನು. ನನಗಂತೂ ಇದು ತುಂಬಾ ಇಷ್ಟ ಆಯಿತು. 550 ಇದರ ಪ್ರೈಸು. ಇದು 25 ಗ್ರಾಮ್ ಬರುತ್ತೆ, ಕಾಸ್ಟ್ಲಿ ಆದರೂ ಗ್ರಾಮು 25 ಇದೆ. ಮತ್ತು ಸ್ವಲ್ಪನೇ ಹಚ್ಕೊಂಡ್ರೆ ಸಾಕು ಫೇಸಿಗೆಲ್ಲ ಕವರ್ ಅಪ್ ಮಾಡ್ಬೋದು. ಮತ್ತು ಇದು ಬ್ಯೂಟಿ ಬ್ಲೆಂಡರಿಂದನೇ ನಾವು ಹಚ್ಕೊಳ್ಬೇಕು. ಅದರಲ್ಲಿ ಹೇಗೆ ಹಚ್ಕೊಳೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಬ್ಯೂಟಿ ಬ್ಲೆಂಡರ್ ಹೇಗೆ ಯೂಸ್ ಮಾಡೋದು, ಅದರಲ್ಲಿ ಹೇಗೆ ಫೌಂಡೇಶನ್ ಸ್ಪ್ರೇ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ಕ್ರೀಮು ಯೂಸ್ ಮಾಡಿ ಲ್ಯಾಕ್ಮಿದು ತುಂಬಾ ಚೆನ್ನಾಗಿ ಬರುತ್ತೆ. ನಾನು 100% ಕೊಡ್ತೀನಿ. ಇದು ಪ್ಯಾಕೇಜಿಂಗು ತುಂಬ ಚೆನ್ನಾಗಿದೆ, ನನಗೆ ಇದು ಪ್ಯಾಕೇಜಿಂಗು ತುಂಬ ಇಷ್ಟ ಆಯಿತು. ಇದು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತೀನಿ ನೋಡಿ, ಇದೆ ಅದ್ರ ಪ್ಯಾಕೇಜಿಂಗು. ತುಂಬಾ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ. ಇದು ಫೌಂಡೇಶನ್ಸ್ ಹಚ್ಕೊಂಡ ತಕ್ಷಣವೇ ಅದ್ರ ರಿಸಲ್ಟ್ ಗೊತ್ತಾಗಲ್ಲ, ನೀವು ಒಂದು 1/2 ಅವರ್ ಬಿಡಬೇಕು. ಆವಾಗ ಫೇಸಲ್ಲಿ ಯಾವ ಥರ ನಿಮಗೆ ಕಾಣಿಸುತ್ತೆ ಅಂತ ನೀವೇ ಟೆಸ್ಟ್ ಮಾಡಿ ನೋಡಿ, ಇದನ್ನು ಕಲಿಸಿ. ಇದು ತಕ್ಷಣವೇ ನಿಮಗೆ ರಿಸಲ್ಟ್ ಬರಲ್ಲ, ಹಚ್ಕೊಂಡ ತಕ್ಷಣವೇ ಒಂದು 1/2 ಅವರ್ ಬಿಡಬೇಕು. ಅದು ಸೆಟಪ್ ಆದಮೇಲೆ ಈ ರಿಸಲ್ಟ್ ಗೊತ್ತಾಗೋದು. ಬಂದುಬಿಟ್ಟು ಲ್ಯಾಕ್ಮಿ ಫೇಸ್ ಮ್ಯಾಜಿಕ್ ಸ್ಕಿನ್ ಟಿಂಟ್ ಸೋಫಾ. ಇದ್ರ ಪ್ಯಾಕೇಜಿಂಗ್ ಈ ರೀತಿ ಬರುತ್ತೆ. ನಾನಿವಾಗ ಸ್ಕ್ರೀನಲ್ಲಿ ಹಾಕ್ತೀನಿ ನೋಡಿ ಇದ್ರ ಪ್ಯಾಕೇಜಿಂಗು. ಇದೂ ಅಷ್ಟೇ, ಲ್ಯಾಕ್ಮಿದ ತುಂಬಾ ಚೆನ್ನಾಗಿ ಬರುತ್ತೆ. ನಾನಂತೂ ಇದನ್ನು 1.5 ಇಯರಿಂದನೂ ನಾನು ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಕಾಲೇಜಲ್ಲೂ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದು ಲ್ಯಾಕ್ಮಿನೇ. ನನಗಂತೂ ತುಂಬಾ ಸೆಟ್ ಆಯಿತು ಸ್ಕಿನ್ನಿಗೆ. ಮತ್ತು ಇದ್ರ ಪ್ರೈಸ್ ಬಂದುಬಿಟ್ಟು, 1 ನಿಮಿಷ ಇದು ಓಪನ್ ಮಾಡಿ ತೋರಿಸ್ತೀನಿ, ಆಮೇಲೆ ಪ್ರೈಸ್ ಹೇಳ್ತೀನಿ. ಇದು ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಿ, ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಪ್ಯಾಕೇಜಿಂಗ್ ಈ ಥರ ಬರುತ್ತೆ, ನನಗಂತೂ ಇಷ್ಟನೇ, ತುಂಬ ಇಷ್ಟ ಆಯಿತು. ಅಮೌಂಟು 165-30 ml ಬರುತ್ತೆ. ಇದನ್ನು ನೀವು ಡೈಲಿನೂ ಯೂಸ್ ಮಾಡ್ಬೋದು. ಡೈಲಿ ಇವಾಗ ಕಾಲೇಜ್ಗೆ ಹೋಗ್ಬೋದು, ಮತ್ತು ಆಫೀಸ್ಗೆ ಹೋಗ್ಬೋದು, ಇದನ್ನು ಡೈಲಿ ಯೂಸ್ ಮಾಡ್ಬೋದು. ಇದಕ್ಕೂ ಹಿಂದೆ ನಾನು ಲ್ಯಾಕ್ಮಿ 9 to 5 ಮೋಸಿಸ್ ಫೌಂಡೇಶನ್ನು, ಮತ್ತು ಲ್ಯಾಕ್ಮಿ ಸಿಸಿ ಕ್ರೀಮ್, ಇದೆಲ್ಲ ಫಂಕ್ಷನ್ಸ್ಗೆ ಯೂಸ್ ಮಾಡೋಕ್ಕೆ ತುಂಬ ಒಳ್ಳೆಯದು, ಯಾಕಂದರೆ ಜಾಸ್ತಿ ರೇಟ್ ಅದು, ಮತ್ತು ಅದು ಡೈಲಿ ಯೂಸ್ ಮಾಡೋಕ್ಕೂ ನಿಮಗೂ ಕಷ್ಟವೇ. ಹಾಗಾಗಿ ಇದು ಓನ್ಲಿ 165. ನೀವು ಡೈಲಿ ಕಾಲೇಜ್ಗೆ ಹೋಗೋರು, ಆಮೇಲೆ ಜಾಬ್ ಮಾಡೋರು ಇದನ್ನೆಲ್ಲ ಡೈಲಿ ಇದನ್ನು ಯೂಸ್ ಮಾಡ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಜಾಸ್ತಿ ರೇಟ್ ಇರೋದ್ರಿಂದ ನಿಮಗೂ ಅನಿಸುತ್ತೆ ಜಾಸ್ತಿ ರೇಟ್, ಏನು ಡೈಲಿ ಹಾಕ್ಕೊಳ್ಬೇಕು ಅಂತೇಳಿ. ಈ ಫಂಕ್ಷನ್ಸ್ಗೆ ಬರ್ತಡೆಗೆಲ್ಲ ಯೂಸ್ ಮಾಡಿ. ನೀವು ಬರ್ತಡೇ ಇದ್ದರೆ, ಅದು ಯಾರಾದರೂ ಬರ್ತಡೇಗೆ ಹೋಗೋದಿದ್ರೆ, ಏನಾದರೂ ನೈಟ್ ಪಾರ್ಟಿ, ನೈಟ್ ಫಂಕ್ಷನ್ಸ್, ಮ್ಯಾರೇಜ್, ಯಾವುದಕ್ಕಾದರೂ ನೀವು ಅದನ್ನ ಯೂಸ್ ಮಾಡ್ಬೋದು, ಹಚ್ಕೊಳ್ಬೋದು. ನಾನು ಡೈಲಿ ಯೂಸ್ ಮಾಡೋದಕ್ಕೆ ನಾನು ಇದನ್ನು ಮಾತ್ರ ಸಜೆಸ್ಟ್ ಮಾಡ್ತೀನಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದು ಜಸ್ಟ್ ಇದು ಒಂಥರ ಸ್ವಲ್ಪ ಲಿಕ್ವಿಡ್ ಥರ ಬರುತ್ತೆ, ಸ್ಕಿನ್ ಕಲರೇ ಬರುತ್ತೆ, ನ್ಯಾಚುರಲಾಗಿರುತ್ತೆ. ಮೇಕಪ್ ಇದನ್ನೇನು ಜಾಸ್ತಿ ಬೇಡ, ಇದನ್ನು ಹಚ್ಕೊಂಡು ಸ್ವಲ್ಪ ಏನಾದರೂ ಪೌಡರು ಏನಾದ್ರು ಯೂಸ್ ಮಾಡ್ಕೊಂಡು ಹಣೆಯಲ್ಲಿ ಇಟ್ಕೊಂಡು ಹೋಗ್ಬಿಟ್ರೆ ಸಾಕು. ಡೈಲಿ ಯೂಸ್ ಮಾಡೋದಕ್ಕೆ ಇದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಖಾಲಿ ಆದ್ರೂ ನಾವು ಬೇರೆ ಏನಾದರೂ ಇಟ್ಕೊಂಡು ಇಟ್ಕೊಳ್ಬೋದು ನೋಡಿ. ಇದು ಖಾಲಿ ಆದ್ರೂ ಚೆನ್ನಾಗಿದೆ, ಬಿದ್ದರೆ ಒಡೆದೋಗುತ್ತೆ, ಬಟ್ ಹುಷಾರಾಗಿ ಕ್ಯಾರಿ ಮಾಡಬೇಕು. ಹಂಗಾಗಿ ಇದನ್ನು ಒಂದನ್ನೇ ಇಡೋದಕ್ಕೆ ಹೋಗ್ಬೇಡಿ, ಇದ್ರ ಬಾಕ್ಸಲ್ಲೇ ಇಟ್ಬಿಡಿ, ಯೂಸ್ ಮಾಡಿ ಈ ಬಾಕ್ಸಲ್ಲೇ ಇಟ್ಬಿಡಿ, ಆವಾಗ ನಾವು ಹುಷಾರಾಗಿ ಇಟ್ಕೊಳ್ಬೋದು. ನೋಡಿ, ಡೈಲಿ ಮೇಕಪ್ಗೆ ಇದು ಬೆಸ್ಟ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಲ್ಯಾಕ್ಮಿ ಕಾಂಪ್ಯಾಕ್ಟು. ನಾನು ನಿಮಗೆ ಆಲ್ರೆಡಿ ಇದ್ರದ್ದು ಒಂದು ಮೇಕಪ್ ವೀಡಿಯೋ ಹಾಕಿದ್ದೆ, ತೋರಿಸ್ತೀನಿ ನೋಡಿ ಇದ್ರ ಪ್ಯಾಕೇಜಿಂಗ್ ಹೇಗಿದೆ ಅಂತ ಹೇಳಿ. ಈ ಥರ ಇದೆ, ಇದನ್ನು ಈ ರೀತಿ ಓಪನ್ ಮಾಡೋದು. ನನಗೆ ಇಷ್ಟ ಆಯಿತು ಈ ಥರ ಓಪನ್ ಮಾಡೋದಕ್ಕೆ, ನ್ಯಾಚುರಲಾಗಿ ಕಾಣಿಸುತ್ತೆ. ಇದು ಕಾಂಪ್ಯಾಕ್ಟು ನೋಡಿ, ಈ ರೀತಿ ಓಪನ್ ಮಾಡೋದು, ಮತ್ತು ಕ್ಯಾರಿನೂ ಮಾಡ್ಬೋದು, ವಿತ್ ಮಿರರು ಇರುತ್ತೆ, ಸಕ್ಕತ್ತಾಗಿರುತ್ತೆ ನೋಡಿ. ನಾವು ಎನ್ ಟಿ ಬ್ಯಾಗಲ್ಲಿ ಇಟ್ಕೊಂಡು ಕ್ಯಾರಿ ಮಾಡ್ಬೋದು, ಎಲ್ಲಾದರೂ ಹೊರಗಡೆ ಹೋಗೋದಕ್ಕೆ ವಿತ್ ಮಿರರ್ ಇರುತ್ತೆ. ಇದ್ರದ್ದು ಫೌಂಡೇಶನ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಆಲ್ರೆಡಿ ನಾನು ಲ್ಯಾಕ್ಮಿದೆಲ್ಲ ಫೌಂಡೇಶನ್ ಬಗ್ಗೆ ನಾನು ರಿವ್ಯೂ ಕೊಟ್ಟಿದ್ದೀನಿ. ಇದು ಕಾಂಪ್ಯಾಕ್ಟು, ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ಇದರಲ್ಲೇ ಇರುತ್ತೆ. ಇದನ್ನು ಬ್ಲೆಂಡ್ ಮಾಡ್ಕೋಬೋದು, ನಾನು ತೋರಿಸ್ತೇನೆ. ಸ್ಮೆಲ್ಸ್ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ.
ಮತ್ತು ಲ್ಯಾಕ್ಮಿ ಕಾಂಪ್ಯಾಕ್ಟ್ದು ಎಮ್ ಆರ್ ಪಿ ಬಂದುಬಿಟ್ಟು 150 ಇರುತ್ತೆ, 150 ಇದು ನೋಡಿ. ಡೈಲಿನೂ ಇದನ್ನು ಅಪ್ಲೈ ಮಾಡ್ಬೋದು. ನಾನು 165 ಒಂದು ಒಳ್ಳೆ ಲ್ಯಾಕ್ಮಿದು ಫೌಂಡೇಶನ್ ಹೇಳಿದ್ದೀನಿ, 150 ಲ್ಯಾಕ್ಮಿ ಕಾಂಪ್ಯಾಕ್ಟ್ ಹೇಳಿದ್ದೀನಿ. ಡೈಲಿ ಇದನ್ನು ಯೂಸ್ ಮಾಡ್ಬೋದು. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನಲ್ಲಿ ಕ್ಲಿಕ್ ಮಾಡಿ. ಅವಾಗ ನಾನು ಮಾಡೋ ಎಲ್ಲ ವಿಡಿಯೋನಿಗೆ ನೋಟಿಫಿಕೇಷನ್ ಬರುತ್ತೆ. ತಕ್ಷಣವೇ ಆ ವಿಡಿಯೋ ನೋಡಿ ಟ್ರೈ ಮಾಡ್ಬೋದು. ಹೋಮ್ ರೆಮಿಡೀಸ್ ಏನಾದರೂ ಹಾಕಿದ್ರೆ, ಬೇರೆ ಈ ಥರ ಏನಾದರೂ ರಿವ್ಯೂ ಕೊಡೋದಾಗಿದ್ದರೆ ಇಮಿಡಿಯೇಟಾಗಿ ಆ ವಿಡಿಯೋಸ್ನ ನೋಡ್ಬೋದು. ಓಕೆ, ಅಲ್ಲಿವರೆಗೂ ನನ್ನ ಚಾನಲ್ ನಿಮಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್.